ದಪ್ಪಗಿದ್ದೀನಿ ಅಂತ ತುಂಬಾ ತಲೆ ಕೆಟ್ಟಿಕೊಂಡಿದ್ರೆ ದಪ್ಪಗಿರೋ ಪ್ರತಿಯೊಬ್ಬರು ನೋಡಲೇಬೇಕಾಗಿರೋ ಸ್ಟೋರಿ ಇದು ದಪ್ಪಗಿದ್ದೀವಿ ಅನ್ನೋದು ದೇಹಕ್ಕೆ ಮಾತ್ರ ಮನಸ್ಸಿಗಲ್ಲ ಮನಸ್ಸು ಹಗುರವಾಗಿದ್ದರೆ ಸಾಧನೆ ಅನ್ನೋದು ಸವಾಲೇ ಅಲ್ಲ ಹೌದು ವೀಕ್ಷಕರೇ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ ಎರಡು ಸಾವಿರದ ಏಳರ ಏಕದಿನ ವಿಶ್ವಕಪ್ ವೆಸ್ಟ್ ಇಂಡೀಸ್ನಲ್ಲಿ ನಡೀತು ಲೀಗ್ ಹಂತದಲ್ಲಿ ಟೀಮ್ ಇಂಡಿಯಾ ಬರ್ಮುಡಾ ವಿರುದ್ಧ ಒಂದು ಮ್ಯಾಚನ್ನು ಆಡ್ತು ಆ ಮ್ಯಾಚನ್ನು ಟೀಮ್ ಇಂಡಿಯಾ ಗೆಲ್ತು ಕೂಡ ಆ ಮ್ಯಾಚನ್ನು ಗೆದ್ದಿದ್ದಕ್ಕಿಂತ ಹೆಚ್ಚು ಸದ್ದಾಗಿದ್ದು ರಾಬಿನ್ ಉ ತಪ್ಪ ಔಟ್ ಆದ ಶೈಲಿ ರಾಬಿನ್ ಉ ತಪ್ಪ ಸ್ಲಿಪ್ನಲ್ಲಿ ಡೆನ್ ಲೆವ್ರಾಕ್ಗೆ ಕ್ಯಾಚ್ ನೀಡಿದರು ನೂರ ಮೂವತ್ತು ಕೆಜಿ ತೂಕದ ಡೆನ್ ಲೆವ್ರಾಕ್ ಒಂದೇ ಒಂದು ಕೈಯಲ್ಲಿ ತೆಗೆದುಕೊಂಡಂತ ಕ್ಯಾಚ್ ಟೀಂ ಇಂಡಿಯಾ ಮ್ಯಾಚ್ ಗೆದ್ದಿದ್ದಕ್ಕಿಂತ ಹೆಚ್ಚಾಗಿ ಸದ್ದು ಮಾಡಿತು ಇದೀಗ ಅಂಥದ್ದೇ ಒಬ್ಬ ದಡೂತಿ ಕ್ರಿಕೆಟಿಗನ ಬಗ್ಗೆ ವಿಶ್ವಾದ್ಯಂತ ಚರ್ಚೆ ಆಗ್ತಾ ಇದೆ ಆತನೇ ವೆಸ್ಟ್ ಇಂಡೀಸ್ನ ರಖೀಮ್ ಕಾರ್ನೆವಾಲ್ ಹೌದು ವೀಕ್ಷಕರೇ ಅಮೆರಿಕದಲ್ಲಿ ನಡೆದಂತಹ ಟಿ ಟ್ವೆಂಟಿ ಲೀಗ್ನಲ್ಲಿ ರಖಂ ಕಾರ್ನೆವಾಲ್ ಡಬಲ್ ಸೆಂಚುರಿ ಸಿಡಿಸಿದ್ದಾರೆ ಟಿ ಟ್ವೆಂಟಿ ಪಂದ್ಯದಲ್ಲಿ ಎಪ್ಪತ್ತೇಳು ಬಾಲ್ಗಳಲ್ಲಿ ಅಜೇಯ ಇನ್ನೂರ ಐದು ರನ್ಗಳ ಇನ್ನಿಂಗ್ಸ್ ಅದರಲ್ಲಿ ಇಪ್ಪತ್ತೆರಡು ಸಿಕ್ಸರ್ ಹದಿನೇಳು ಬೌಂಡ್ರಿಗಳು ಇದೀಗ ಇಡೀ ವಿಶ್ವಾದ್ಯಂತ ಚರ್ಚೆ ಆಗ್ತಿರೋ ಸ್ಟೋರಿ ಇದು ರಕೀಮ್ ಕಾರ್ನೆವಾಲ್ ಇದೀಗ ಐಪಿಎಲ್ಗೆ ಕೂಡ ಎಂಟ್ರಿ ಕೊಡುವ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ ಹಾಗಾದರೆ ರಕೀಮ್ ಕಾರ್ನಿವಾಲ್ ನೂರ ನಲವತ್ತು ಕೆ ಜಿ ಆಗಿದ್ದು ಹೇಗೆ ಆತನ ಸ್ಟೋರಿ ನಿಜಕ್ಕೂ ತುಂಬಾ ಇನ್ಸ್ಪೈರ್ ಆಗಿದೆ ಅದು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರು ವೆಸ್ಟ್ ಇಂಡೀಸ್ನ ಆಂಟಿಗೋವಾದ ಲಿವಾರ್ಡ್ ಐಲ್ಯಾಂಡ್ನಲ್ಲಿ ರಕೀಮ್ ಕಾರ್ನಿವಾಲ್ ಜನನವಾಗುತ್ತೆ ಹುಟ್ಟಿದಾಗ ಐದು ಕೆ ಜಿ ಮನೆ ಮಂದಿ ಎಲ್ಲ ಖುಷಿ ಆಗ್ತಾರೆ ಮಗು ಮುದ್ದು ಮುದ್ದಾಗಿದೆ ಗುಂಡು ಗುಂಡಾಗಿದೆ ಅಂತ ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ಸುಮಾರು ಹತ್ತು ವರ್ಷ ಪ್ರಾಯ ತಲುಪುವತ್ಗೆ ರಕೀಮ್ ಎಂಬತ್ತು ತೊಂಬತ್ತು ಕೆ ಜಿ ತಲುಪಿಡ್ತಾರೆ ಆಗ ತಲೆ ಕೆಟ್ಟಿಕೊಳ್ಳುತ್ತೆ ಇಡೀ ಫ್ಯಾಮಿಲಿ ರಕೀಂ ಕಾರ್ನೇವಾಲ್ ಕಡು ಬಡತನದಿಂದ ಬೆಳೆದು ಬಂದವರು ಸೂಕ್ತ ಚಿಕಿತ್ಸೆ ಕೂಡ ತಿಳಿಯೋದಿಲ್ಲ ನಂತರದಲ್ಲಿ ಗೊತ್ತಾಗೋದು ಮಗುಗೆ ಚೈಲ್ಡ್ ಒಬ್ಯಾಸಿಟಿ ಅನ್ನೋ ಕಾಯಿಲೆ ಇದೆ ಅಂತ ಆದರೆ ರಕೀಂಗೆ ಅದು ಅಡ್ಡಿ ಆಗಲೇ ಇಲ್ಲ ತಾನು ಹದಿನಾರು ವರ್ಷ ಪ್ರಾಯಕ್ಕೆ ಬರುವಾಗ ನೂರ ಹತ್ತು ಕೆಜಿ ತಲುಪಿರ್ತಾರೆ ರಕೀಮ್ ಕಾರ್ನೇವಾಲ್ ರಕೀಂ ಕಾರ್ನೇವಾಲ್ ಫ್ಯಾಮಿಲಿ ಒಂದು ಅರ್ಥದಲ್ಲಿ ಮಧ್ಯಮ ವರ್ಗ ಬಡತನ ಅಂತಾನೆ ಹೇಳ್ಬೋದು ಅವರ ತಂದೆಗೆ ಕ್ರಿಕೆಟರ್ ಆಗಬೇಕು ಅನ್ನೋ ತುಂಬಾ ಆಸೆ ಆದರೆ ಅದು ಅವರಿಗೆ ಸಾಧ್ಯವಾಗಿರೋದಿಲ್ಲ ರಕೀಮ್ ಕಾರ್ನಿವಾಲ್ಗೆ ತನ್ನ ದೇಹಕ್ಕಿಂತ ಹೆಚ್ಚಾಗಿ ಕ್ರಿಕೆಟ್ ಮೇಲೆ ಪ್ರೀತಿ ಸಣ್ಣಗಾಗೋ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅದನ್ನು ಬದಿಗಿಟ್ಟು ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಕೊಡ್ತಾರೆ ಅದಕ್ಕೆ ಕಾರಣ ಆಂಟಿಗೋವಾದ ಲಿವಾರ್ಡ್ ಐಲ್ಯಾಂಡ್ನ ಇತಿಹಾಸ ಹೌದು ವೀಕ್ಷಕರೇ ಲಿವಾರ್ಡ್ ಐಲ್ಯಾಂಡ್ ವೆಸ್ಟ್ ಇಂಡೀಸ್ ಕ್ರಿಕೆಟ್ಗೆ ದಿಗ್ಗಜ ಆಟಗಾರನ ನೀಡಿದೆ ವಿವಿಯನ್ ರಿಚರ್ಡ್ಸ್ ಆ್ಯಂಟಿ ರಾಬರ್ಟ್ಸ್ ಕರ್ನಿವಾಲ್ಸ್ ರಿಚಿ ರಿಚರ್ಡ್ಸನ್ ಹೀಗೆ ಸಾಕಷ್ಟು ದಿಗ್ಗಜ ಆಟಗಾರರನ್ನ ಲಿವರ್ಡ್ ಐಲ್ಯಾಂಡ್ ನೀಡಿದೆ ಅಲ್ಲದೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ಗೆ ನಾಲ್ವರು ನಾಯಕರನ್ನು ನೀಡಿದ ಕೊಡುಗೆ ಕೂಡ ಲಿವರ್ಡ್ ಐಲ್ಯಾಂಡ್ಗೆ ಸಲ್ಲಿಕೆಯಾಗುತ್ತೆ ಹೀಗಾಗಿ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಪಡೋ ಮಗನನ್ನು ತಂದೆ ಕೂಡ ಪ್ರೋತ್ಸಾಹಿಸ್ತಾರೆ ತನ್ನ ದೇಹ ಎಷ್ಟು ತೂಕವಾಗಿದೆ ಅನ್ನೋದನ್ನು ಬದಿಗಿಟ್ಟು ಪ್ರತಿದಿನ ಕ್ರಿಕೆಟ್ ಅಭ್ಯಾಸವನ್ನು ಶುರು ಮಾಡ್ತಾನೆ ಲಿವರ್ಡ್ ಐಲ್ಯಾಂಡ್ನಲ್ಲಿ ಒಂದು ಹಂತಕ್ಕೆ ಪ್ರಸಿದ್ಧಿಯನ್ನು ಪಡುವಂತಹ ಕಾರ್ನೆವಾಲ್ ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಆ್ಯಂಟಿಗೋಪರವಾಗಿ ಪರವಾಗಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡ್ತಾರೆ ಆ ನಂತರದಲ್ಲಿ ಆತ ತಿರುಗಿ ನೋಡಿದ್ದೇ ಇಲ್ಲ ಕಾರ್ನವಾಲ್ ಆಟಕ್ಕೆ ಎಲ್ಲರೂ ಎಷ್ಟು ಫಿದ ಆಗ್ತಾರೆ ಅಂದರೆ ಆತನ ದೇಹ ಶೈಲಿಯನ್ನು ನೋಡಿ ಎಲ್ಲರೂ ತಂಡಕ್ಕೆ ಸೇರಿಸ್ಕೊಳ್ತಾರೆ ಎಂಟರ್ಟೈನ್ಮೆಂಟ್ಗಾಗಿ ಆದರೆ ಆತನೇ ಮ್ಯಾಚ್ ವಿನ್ನರ್ ಆಗ್ತಾನೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಕ್ರಿಕೆಟ್ನಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ನಲ್ಲಿ ದೊಡ್ಡ ಮಟ್ಟಿಗೆ ಬೆಳೆದು ನಿರ್ತಾನೆ ಕಾರ್ನೆವಾಲ್ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ತಂಡ ವೆಸ್ಟ್ ಇಂಡೀಸ್ ಪ್ರವಾಸವನ್ನು ಕೈಗೊಂಡಾಗ ರಕೀಮ್ ಕಾರ್ನೆವಾಲ್ ಆಂಟಿಗೋವಾ ಬೋರ್ಡ್ ಇಲೆವೆನ್ ಪರವಾಗಿ ಟೀಂ ಇಂಡಿಯಾ ವಿರುದ್ಧದ ಒಂದು ಪ್ರಾಕ್ಟಿಸ್ ಮ್ಯಾಚನ್ನು ಆಡ್ತಾನೆ ಆ ಮ್ಯಾಚ್ನಲ್ಲಿ ಆತನಿಗೆ ಐದು ವಿಕೆಟ್ ಸಿಗುತ್ತೆ ರಕೀಮ್ ಕಾರ್ನೆವಾಲ್ ಅನ್ನೋ ಹೆಸರು ವಿಶ್ವಾದ್ಯಂತ ಪ್ರಸಿದ್ಧಿ ಪಡೆಯೋದೇ ಆಗ ಆ ಬಳಿಕ ಕೆರಿಬಿಯನ್ ಲೀಗ್ಗಳಲ್ಲಾಗಿರ್ಬೋದು ಅಥವಾ ವಿದೇಶಿ ಟಿ ಟ್ವೆಂಟಿ ಲೀಗ್ಗಳಲ್ಲಾಗಿರ್ಬೋದು ಸಾಕಷ್ಟು ಹೆಸರು ಮಾಡೋ ರಕೀಮ್ ಕಾರ್ನೆವಾಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ನ ಕದ ತಡ್ತಾರೆ ಭಾರತ ಪ್ರವಾಸ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟೆಸ್ಟ್ ಮ್ಯಾಚ್ಗೆ ಡೆಬ್ಯೂ ಮಾಡ್ತಾರೆ ಆ ಮ್ಯಾಚ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಆತನಿಗೆ ಮೂರು ವಿಕೆಟ್ ಚೇತೇಶ್ವರ್ ಪೂಜಾರ ರವೀಂದ್ರ ಜಡೇಜಾ ಮೊಹಮ್ಮದ್ ಶಮಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ರಕೀಮ್ ಕಾರ್ನಿವಾಲ್ ಹಿಂತಿರುಗಿ ನೋಡೇ ಇಲ್ಲ ಒಬ್ಬ ಆಫ್ ಸ್ಪಿನ್ನರ್ ಆಗಿ ಇನ್ನಿಂಗ್ಸನ್ನು ಸ್ಪೆಲ್ಲನ್ನು ಆರಂಭಿಸೋ ಕೆಪಾಸಿಟಿ ಆತನಗಿದೆ ಅಲ್ಲದೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ದ್ವಿಶತಕ ಸಿಡಿಸೋ ಕೆಪಾಸಿಟಿ ಕೂಡ ಆತನಗಿದೆ ಕೇವಲ ಎಪ್ಪತ್ತೇಳು ಬಾಲ್ಗಳಲ್ಲಿ ಅಮೆರಿಕದ ಅಟ್ಲಾಂಟಾ ಟಿ ಟ್ವೆಂಟಿ ಲೀಗ್ನಲ್ಲಿ ಇನ್ನೂರ ಐದು ರನ್ಗಳ ಅಜೇಯ ಇನ್ನಿಂಗ್ಸನ್ನು ಆಡಿದ್ದು ಇದೀಗ ಇಷ್ಟೆಲ್ಲ ಚರ್ಚೆಗೆ ಗ್ರಾಸವಾಗಿದೆ ಕಳೆದ ಐದು ವರ್ಷಗಳಿಂದ ವೆಸ್ಟ್ ಇಂಡೀಸ್ಗೆ ಪ್ರವಾಸ ಹೋಗುವ ಎಲ್ಲ ವಿದೇಶಿ ಕ್ರಿಕೆಟ್ ತಂಡಗಳ ವಿರುದ್ಧದ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ರಕೀಮ್ ಕಾರ್ನೆವಾಲ್ ಇರಲೇಬೇಕು ಇದೀಗ ಆತನ ಇನ್ನೂರ ಐದು ರನ್ಗಳ ಬೈಗ್ ಐಪಿಎಲ್ ಫ್ರಾಂಚೈಸಿಯನ್ನು ಕೂಡ ಆಕರ್ಷಿಸಿದೆ ಆರ್ಸಿಬಿ ತಂಡ ಕೂಡ ಆತನ ಖರೀದಿ ಬಗ್ಗೆ ಚರ್ಚೆ ನಡೆಸ್ತಾ ಇದೆ ಯಾಕಂದ್ರೆ ಕಂಪ್ಲೀಟ್ ಆಲ್ರೌಂಡ್ ಪ್ಯಾಕೇಜ್ ಟಿ ಟ್ವೆಂಟಿ ಫಾರ್ಮೆಟ್ಗೆ ಹೇಳಿ ಮಾಡಿಸಿದ ಧಡೂತಿ ಬ್ಯಾಟ್ಸ್ಮನ್ ರಖೀಂ ಕಾರ್ನೆವಾಲ್ ಅನ್ನ ಮೌಂಟೇನ್ ಆಫ್ ಕೆರಿಬಿಯನ್ ಕ್ರಿಕೆಟ್ ಅಂತ ಕೂಡ ಕರೀತಾ ಇದ್ದಾರೆ ನೂರ ನಲವತ್ತು ಕೆ ಜಿ ತೂಕದ ಆನ್ ಫೀಲ್ಡ್ ಆನ್ಫೀಲ್ಡ್ನಲ್ಲಿ ಟೆಸ್ಟ್ ಕ್ರಿಕೆಟನ್ನು ಐದು ದಿನಗಳ ಮಟ್ಟಿಗೆ ಯಾವುದೇ ಇಂಜುರಿ ಇಲ್ಲದೆ ಆಡುವಂಥ ಕೆಪಾಸಿಟಿಯನ್ನು ಬೆಳೆಸ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಕ್ರಿಕೆಟ್ ಮೇಲಿನ ಪ್ರೀತಿ ನಮ್ಮ ದೇಹ ಎಷ್ಟು ತೂಕ ಇದೆ ನಾವು ದಪ್ಪಾಗಿದ್ದೀವ ಸಣ್ಣಗಿದ್ದೀವಿ ಅನ್ನೋದನ್ನ ಬದಿಗಿಟ್ಟು ನಮಗೆ ಇಷ್ಟವಿರೋ ಫೀಲ್ಡ್ ಬಗ್ಗೆ ನಾವು ಗಮನವನ್ನು ಕೇಂದ್ರೀಕರಿಸ್ತಾ ಹೋದ್ರೆ ಯಶಸ್ಸು ನಮ್ಮ ಪಾಲಿಗೆ ಹುಡುಕೊಂಡು ಬರುತ್ತೆ ಅನ್ನೋದಕ್ಕೆ ರಾಕಿಂ ಕಾರ್ನೇವಾಲ್ ಉದಾಹರಣೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು